ಸರ್, ಒಂದು ವಿಚಾರ ಚರ್ಚೆ ಆಯಿತು ಇವತ್ತು. ತಾವು ಪತ್ರಿಕಾಗೋಷ್ಠಿಯಲ್ಲಿ ಸೇರ್ಪಡೆ ಕಾರ್ಯಕ್ರಮದಲ್ಲಿ ತಾವು ಮತ್ತು ಸತೀಶ್ ಜಾರಕಿಹೊಳಿ ಅವರು ಭಾಗವಹಿಸಿಲ್ಲ ಅಂತೇಳಿ ಚರ್ಚೆ ಆಯಿತು. ಅಲ್ಲ, ಇವತ್ತಿನ ಕಾರ್ಯಕ್ರಮ ಇತ್ತಲ್ಲ, ಅದಕ್ಕೆ ಬಂದಿಲ್ಲ, ಬಟ್ ಅವ್ರ ಜೊತೆ ಚರ್ಚೆ ಮಾಡಿದ್ವಿ ಸರ್. ಒಂದು ಸ್ಥಳೀಯರನ್ನು ನೀವು ಈ ಏನು ಸೌದಿ ಅವರನ್ನ ಸೇರ್ಪಡೆ ಮಾಡ್ಕೊಂಡ್ರಿ, ಸ್ಥಳೀಯರ ನಾಯಕರನ್ನ ವಿಶ್ವಾಸ ತೆಗೆದುಕೊಂಡಿಲ್ಲ ಅನ್ನೋ ಮಾತು ಆ ಕ್ಷೇತ್ರದಲ್ಲಿ. ನಾಲ್ಕು ಜನ ಆಕಾಂಕ್ಷಿಗಳಿದ್ರು ಸರ್, ಟಿಕೆಟ್ ಆಕಾಂಕ್ಷಿಗಳು ಬಹಳ ಜನ ಇದ್ರು, ಅವ್ರನ್ನೂ ವಿಶ್ವಾಸ ತಗೊಂಡೇ ಮಾಡಿದರು. ಮಾತಾಡ್ತೀವಿ ಯಾರ್ಯಾರು ಆಸ್ಪಿರೆಂಟ್ಸ್ ಇದ್ರ ಜೊತೆ ಎಲ್ಲ ಮಾತಾಡ್ತೀವಿ ಸರ್. ಈಗ ಮೂರನೇ ಪಟ್ಟಿ ಯಾವಾಗ ಸರ್? ಹಾ, ಈ ಪಟ್ಟಿ ಇನ್ನೊಂದು ನಾಳೆ ಅಥವಾ ನಾಳಿದ್ದಾಗಬಹುದು ಸರ್. ಟೈಮ್ ಬಹಳ ಕಡಿಮೆ ಉಳಿದು ಸರ್ ಮುಂದೆ, ಅದಕ್ಕೆ ಆಗಿರೋ ಎಲ್ಲ ನಿನ್ನೆ ಮೀಟಿಂಗ್ ಮಾಡಿದ್ದಾರೆ, ನಾಳೆ ಅಥವಾ ನಾಳಿದ್ದಾಗಬಹುದು. ಅನಿಲ್ ಸರ್, ಈಗ ಬಿಜೆಪಿಯಲ್ಲಿ ಬಂದ್ ಆಯಿತು ಟಿಕೆಟ್ ವಿಚಾರದಲ್ಲಿ, ಅದು ಕಾಂಗ್ರೆಸ್ಗೆ ಲಾಭ ಆಗುತ್ತೆ ಸರ್ ಈ ಭಾಗದಲ್ಲಿ? ಅನೇಕ ಕಡೆಯಲ್ಲಿ ನಾವು ಯಾವಾಗಲೂ ನೆಗೆಟಿವ್ ಬೆನಿಫಿಟ್ ಅನ್ನ ಲೆಕ್ಕ ಹಾಕಲ್ಲ, ಪಾಸಿಟಿವ್ ಆಗಿ ಬೆನಿಫಿಟ್ ಅನ್ನು ಲೆಕ್ಕ ಹಾಕ್ತೀವಿ. ಜನ ಇವತ್ತು ಬಿಜೆಪಿ ತಿರಸ್ಕಾರ ಮಾಡಲಿಕ್ಕೆ ತೀರ್ಮಾನ ಮಾಡಿದೆ ಸರ್. ಈಗ ಸಾಮೂಹಿಕವಾಗಿ ರಾಜೀನಾಮೆ ಕೊಟ್ಟು ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಕಾಂಗ್ರೆಸ್ ಅನ್ನ ಸೇರ್ಪಡೆ ಆಗ್ತಾ ಇದ್ದಾರೆ, ಏನ್ ಸರ್ ಇದು ಏನ್ ಸೂಚಿಸಬೇಕಂತ ರಾಜಕೀಯ ಅಂದ್ರೆ? ಕಾಂಗ್ರೆಸ್ ಪರವಾದಂತ ಅಲೆ ಶುರುವಾಗಿದೆ. ಜನ, ಈ ರಾಜ್ಯದ ಜನ ಬದಲಾವಣೆ ಬಯಸಿದ್ದಾರೆ, ಬಿಜೆಪಿ ಸರ್ಕಾರದಿಂದ ಬೇಸತ್ತಿದ್ದಾರೆ. ಅವ್ರು ಭ್ರಷ್ಟಾಚಾರ, ದುರಾಡಳಿತ, ಬೆಲೆ ಏರಿಕೆ, ನಿರುದ್ಯೋಗ, ರೈತರ ಸಮಸ್ಯೆಗಳು, ಈಗ ಒಂದಲ್ಲ ಎರಡಲ್ಲ ಅನೇಕ ಸಮಸ್ಯೆಗಳಿಂದ ಜನ ಇವತ್ತು ಬೇಸರ ಆಗಿದ್ದಾರೆ. ಹಾಗಾಗಿ ಬರೀ ಟಿಕೆಟ್ ಸಿಗಲಿಲ್ಲ ಅಂತ ಬರ್ತಾ ಇಲ್ಲ, ಭಾಳ ಜನ ಮೊದಲೇ ಬಂದಿದ್ರು, ನಾವಿನ್ನ ಟಿಕೆಟ್ ಕೊಡೋಕ್ಕೆ ಮುಂಚಿತವಾಗಿ ಬಂದಿದ್ರು. ಸೊ ಬಿಜೆಪಿ ಸರ್ಕಾರ ಇವತ್ತು ಅವ್ರ ವಿರುದ್ಧ ಸ್ಟ್ರಾಂಗ್ ಆಂಟಿ ಇನ್ಕಂಬೆನ್ಸಿ ಇದೆ ಸರ್. ಇನ್ನೂ ಬರೋರ ಸಂಖ್ಯೆ ಇದೆ ಸರ್ ಕಾಂಗ್ರೆಸ್ಗೆ, ಇದಾರೆ ಹೇಳ್ತೀವಿ. ಬಿಜೆಪಿಯಲ್ಲಿ ಹತ್ತಿದೆ ಏನೇನೋ ಒದೆಯೋ ಕೆಲಸ ನಡೀತಿದೆ ಅಂತ, ಬಿಜೆಪಿಯಲ್ಲಿ ಅವರು ಬಿಜೆಪಿ ನಾಯಕರು ಹತ್ತಿದೆ ಏನೇನೋ ಒದೆಯೋ ಕೆಲಸ ನಡೀತಿದೆಯಾ ಅಂತ ಅನ್ಸುತ್ತಾ ಅಂತ. ಯಾವಾಗ ಹಾಗೆ ಮಾಡೋದು ಅವರು, ಬಿಜೆಪಿ ಅವರು ಯೂಸ್ ಅಂಡ್ ಥ್ರೋ ಕೆಲಸ ಜಾಸ್ತಿ ಮಾಡೋದು. ಸಿದ್ದರಾಮಯ್ಯ ಮತ್ತೊಮ್ಮೆ ಬೇಕು ಅಂತಿದ್ದಾರೆ, ಸಿದ್ದರಾಮಯ್ಯನವರು ಗಾಳಿ ಬೀಸ್ತಾ ಇದ್ದಾರೆ, ಕಾಂಗ್ರೆಸ್ ಪರವಾದಂತ ಗಾಳಿ ಬೀಸ್ತಾ ಇದೆ.